ಅಮ್ಮ ಸುಮಲತಾ ಬಿಜೆಪಿಯಲ್ಲಿ, ಮಗ ದರ್ಶನ್ ಕಾಂಗ್ರೆಸ್ ಪರ ರ್ಯಾಲಿ, ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ನಾಳೆ ಪ್ರಚಾರ ಮಾಡಲಿದ್ದಾರೆ. ಸುಮಲತಾ ಚದುರಂಗದಾಟ ಅಂತಿದ್ದಾರೆ ಮಂಡ್ಯದ ಬುದ್ಧಿವಂತ ಜನ. ಅಮ್ಮ ಬಾವಿಗೆ ಬೀಳು ಅಂದ್ರು ಬೀಳ್ತೀನಿ ಅಂದಿದ್ರು ನಟ ದರ್ಶನ್. ಈಗ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಅಮ್ಮ ಸುಮಲತಾ ಸಮ್ಮತಿ ಕೊಟ್ರ ಅನ್ನುವಂತಹ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ನಾಳೆ ಸುಮಲತಾಗೆ ಟಿಕೆಟ್ ತಪ್ಪಿಸಿದ ಎಚ್ ಡಿ ಕೆ ವಿರುದ್ಧ ದರ್ಶನ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಬರದೆ ಸುಮಲತಾ ತಟಸ್ಥರಾಗಿದ್ದಾರೆ. ಮೈಸೂರಿನಲ್ಲಿ ಮೋದಿ ಸಮಾವೇಶದಲ್ಲಷ್ಟೇ ಕಾಣಿಸಿಕೊಂಡಿದ್ರು ಸುಮಲತಾ ಅವರು. ಈಗ ದರ್ಶನ್ ಕಾಂಗ್ರೆಸ್ ಪರ ನಿಂತಿದ್ದಾರೆ. ಕಾಂಗ್ರೆಸ್ ಪರ ನಿಂತ ಬೆನ್ನಲ್ಲೇ ಮಂಡ್ಯದಲ್ಲಿ ಬಹಳಷ್ಟು ಬಿಸಿ ಬಿಸಿ ಚರ್ಚೆಗಳಾಗ್ತಿದ್ದಾವೆ. 2019ರಲ್ಲಿ ನಾವು ಬೆಂಬಲಿಸಿದ್ವಿ, ಈಗ ಋಣ ತೀರಿಸಿ ಎಂದಿದ್ದಂಥ ಕೈ ನಾಯಕರು ನಟ ದರ್ಶನ್ರನ್ನ ಪ್ರಚಾರಕ್ಕೆ ಸುಮಲತಾ ಕಾಂಗ್ರೆಸ್ ಋಣ ತೀರಿಸಿದ್ರ? ಕುತೂಹಲ ಕೆರಳಿಸಿದೆ ಸುಮಲತಾ ಅವರ ರಾಜಕೀಯದ ಹಾವು ಏಣಿ ಆಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸುನಿಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಾಳೆ ನಟ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಿದ್ದಾರೆ. ಇಲ್ಲಿ ಒಂದೇ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ, ನಾಳೆ ಅಮ್ಮನ ಮಗನಾಗಿ ಬರ್ತಿದ್ದಾರಾ ಅಥವಾ ಸ್ಟಾರ್ ಕ್ಯಾಂಪೇನರ್ ಬರ್ತಿದ್ದಾರಾ? ಖಂಡಿತ ಚೇತನ್, ಇದ್ರ ಬಗ್ಗೆ ಸುಮಲತಾ ಅವರು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ, ನಟ ದರ್ಶನ್ ಅವರು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಯಾಕೆಂದ್ರೆ ಒಬ್ಬರಿಗೊಬ್ಬರಿಗೂ ಕೂಡ ಅಂದ್ರೆ ಈ ಹಿಂದೆ ನಡೆದಂತ ಮಂಡ್ಯದಲ್ಲಿ ಸಭೆಯಲ್ಲಿ ಸಂದರ್ಭದಲ್ಲಿ ಸುಮಲತಾ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದೇನೆ, ಹಾಗೆ ನನ್ನ ಮಗ ಆಗಿರ್ತಕ್ಕಂಥ ದರ್ಶನ್ ಅವರು ಕೂಡ ನನ್ನ ನಿರ್ಧಾರವೇ ಅವರ ನಿರ್ಧಾರ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಸ್ವತಃ ದರ್ಶನ್ ಕೂಡ ಇದೇ ಮಾತನ್ನ ಹೇಳ್ತಾರೆ, ಅಮ್ಮ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ. ಅಂದ್ರೆ ಅವತ್ತು ಸುಮಲತಾ ಅಂಬರೀಶ್ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು, ಅದೇ ರೀತಿ ಬಿಜೆಪಿಯನ್ನು ಕೂಡ ಸೇರ್ಪಡೆ ಆಗಿದ್ದಾರೆ. ಹಾಗಾದ್ರೆ ಅವತ್ತು ಆಡಿದಂತ ಮಾತಿನ ಪ್ರಕಾರ ನಡೆದುಕೊಳ್ಳೋದಾದ್ರೆ ಬಿಜೆಪಿಗೆ ಸುಮಲತಾ ಏನು ಬೆಂಬಲವನ್ನ ಕೊಟ್ಟಿದ್ದಾರೆ, ಜೊತೆಗೆ ಬಿಜೆಪಿಯನ್ನ ಏನ್ ಸೇರ್ಪಡೆ ಆಗಿದ್ದಾರೆ, ದರ್ಶನ್ ಅವರು ಕೂಡ ಬಿಜೆಪಿಯನ್ನ ಬೆಂಬಲಿಸಬೇಕಾಗಿತ್ತು. ಆದ್ರೆ ನಾಳೆಯ ನಡೆಯನ್ನ ನೋಡ್ತಾ ಇದ್ರೆ ಅಂದ್ರೆ ಮಂಡ್ಯದ ಕೈ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರು ಪರವಾಗಿ ಇಡೀ ದಿನ ದರ್ಶನ್ ಅವರು ಮಳವಳ್ಳಿ ತಾಲೂಕಿನಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತದ್ದು, ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸುಮಲತಾ ಆಡಿದ ಮಾತಿಗೆ ತಪ್ಪತಾ ಇದ್ದಾರಾ, ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಹಿಂಬದಿಯಿಂದ ತಮ್ಮ ಮಗನನ್ನ ಅಂದ್ರೆ ತಮ್ಮ ದತ್ತು ಮಗ ಅಂತ ಏನ್ ಹೇಳ್ಕೊಳ್ತಾರೆ ನಟ ದರ್ಶನ್ ಅವರನ್ನ, ಅವರನ್ನ ಕ್ಯಾಂಪೇನ್ಗೆ ಕಳಿಸ್ತಾ ಇದ್ದಾರಾ ಅನ್ನುವಂತ ಚರ್ಚೆಗಳು ಮಂಡ್ಯದಲ್ಲಿ ಆರಂಭ ಆಗಿರುವಂತದ್ದು, ಸುಮಲತಾ ಅವರು ಆಡಿದ ಮಾತಿಗೆ ತಪ್ಪುತ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಮಂಡ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಸುಮಲತಾ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ದಾರೆ, ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಹಾಗೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಆಗಿರುವಂತ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಯಾವಾಗ ಸುಮಲತಾ ಅವರು ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇತ್ತು. ಒಂದಷ್ಟು ಜೆ ಡಿ ಎಸ್ ಹಾಗೂ ಬಿಜೆಪಿ ವಲಯದಲ್ಲೂ ಕೂಡ ನಿರೀಕ್ಷೆಗಳಿತ್ತು, ಸುಮಲತಾ ಅವರು ಇಲ್ಲಿ ಬಂದು ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಈಗ ಸುಳ್ಳಾಗಿರುವಂತದ್ದು. ಬೇರೆ ಕ್ಷೇತ್ರಗಳಲ್ಲಿ ಸುಮಲತಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಆದ್ರೆ ಮಂಡ್ಯ ಕ್ಷೇತ್ರಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ಎದ್ದಿರುವಂತದ್ದು. ಹಾಗಾದ್ರೆ ಬಿಜೆಪಿ ಪಕ್ಷವನ್ನ ಇವರು ಸೇರಿದ್ದಾರೆ, ಬಿಜೆಪಿ ಸಿದ್ಧಾಂತಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ, ಯಾಕಂದ್ರೆ ಬಿಜೆಪಿ ಸಿದ್ಧಾಂತಗಳು ಈಗಾಗಲೇ ಬಿಜೆಪಿ ಮೇಲ್ಮಟ್ಟದಲ್ಲಿ ಈಗಾಗಲೇ ಜೆ ಡಿ ಎಸ್ ನ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರುವಂತದ್ದು, ಹೊಂದಾಣಿಕೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಬೇಕಾಗತ್ತೆ. ಆದ್ರೆ ಸುಮಲತಾ ಮಾಡ್ತಾ ಇರುವಂತದ್ದು ಎಂತ ಕೆಲಸ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು. ಹಾಗೆ ಅವರು ನೇರವಾಗಿ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಹೋಗದೆ ಇದ್ರು ಕೂಡ ಅವರ ದತ್ತು ಮಗ ಅಂತ ಏನ್ ಕರ್ಸ್ಕೊಳ್ತಿದ್ದಾರೆ ನಟ ದರ್ಶನ್ ಅವರು, ಅವರು ನಾಳೆ ಇಡೀ ದಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರತಕ್ಕಂಥ ವೆಂಕಟರಮಣೇಗೌಡ ಅಲಿಯಸ್ ಸ್ಟಾರ್ ಚಂದ್ರು ಏನಿದ್ದಾರೆ ಅವರ ಪರವಾಗಿ ಇಡೀ ದಿನ ಮಳವಳ್ಳಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಸುಮಲತಾ ಅವರು ಹಾವು ಏಣಿ ಆಟವನ್ನ ಆಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಮಂಡ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸುಮಲತಾ ನಡೆ ಬಗ್ಗೆ ಸಾಕಷ್ಟು ಜನರು ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ನಟ ದರ್ಶನ್ ಅವರು ಕೂಡ ಅವತ್ತು ಏನು ಸ್ವಾಭಿಮಾನಿ ಪಡೆಯ ಸಮಾವೇಶ ಅಂದ್ರೆ ಸಭೆಯನ್ನು ನಡೀತು, ಆ ಸಭೆಯಲ್ಲಿ ನೇರವಾಗಿ ಹೇಳಿದ್ರು ಅಂದ್ರೆ ಅಮ್ಮ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ ಬಿಜೆಪಿಗೆ ಅಮ್ಮ ಹೋದ್ರೆ ಆ ನಿರ್ಧಾರಕ್ಕೆ ನಮ್ಮ ಸ್ವಾಗತ ಇರುತ್ತೆ, ನಾವು ಕೂಡ ಅದಕ್ಕೆ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ನಟ ದರ್ಶನ್ ಅವರು ಹೇಳಿದ್ರು. ಆದ್ರೆ ಈಗ ಕೆಲವೇ ದಿನಗಳಲ್ಲಿ ಅಂದ್ರೆ ಕಳೆದ
45 ದಿನಗಳಲ್ಲೇ ಆ ನಿರ್ಧಾರ ಬದಲಾಯ್ತಾ, ಸ್ಟಾರ್ ಚಂದ್ರು ಪರವಾಗಿ ಹೇಗೆ ಇವರು ಪ್ರಚಾರಕ್ಕೆ ಹೋಗ್ತಾರೆ ಅನ್ನುವಂತ ಚರ್ಚೆಗಳು ಆರಂಭ ಆಗಿರುವಂತದ್ದು. ಇನ್ನು ನಾಳಿನ ದರ್ಶನ್ ಅವರ ಪ್ರಚಾರಕ್ಕೆ ಭಾಗಿಯಾಗುವಂತ ವಿಚಾರ ಏನಿದೆ, ಇದು ಸಾಕಷ್ಟು ಜಿಲ್ಲೆಯಲ್ಲಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಚೇತನ್, ಫೈನ್ ಫೈನ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.